ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಜಿ ಟಿವಿ ಕನ್ನಡ ಚಾನೆಲ್ ಈ ವಿಡಿಯೋದಲ್ಲಿ ಎಲ್ ಐ ಸಿ ಆಮ್ ಆದ್ಮಿ ಭೀಮಾ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಹಾಗೂ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಓಕೆ ಬನ್ನಿ ಟಾಪಿಕ್ ಸ್ಟಾರ್ಟ್ ಮಾಡೋಣ ಮೊದಲು ಎಲ್ ಐ ಸಿ ಆಮ್ ಆದ್ಮಿ ಭೀಮಾ ಯೋಜನಾ ಈ ಸ್ಕೀಮ್ನ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು ಯಾರಿಗೋಸ್ಕರ ಅಂದರೆ ಯಾರು ತುಂಬ ಬಡವರು ಇರ್ತಾರಲ್ವ ಅವ್ರಿಗೂ ಕೂಡ ಇನ್ಸುರೆನ್ಸ್ ಕವರೇಜ್ ಆಗಲಿ ಎನ್ನುವ ಉದ್ದೇಶದಿಂದ ಈ ಸ್ಕೀಮ್ನ ಜಾರಿಗೆ ತಂದಿದ್ದಾರೆ ಅದಕ್ಕೂ ಮುಂಚೆ ಜನಶ್ರೀ ಭೀಮಾ ಯೋಜನಾ ಮತ್ತು ಆಮ್ ಆದ್ಮಿ ಭೀಮಾ ಯೋಜನಾ ಅಂತ ಎರಡು ಸ್ಕೀಮ್ನ ಜಾರಿಗೆ ತಂದಿದ್ದರು ಇವೆರಡೂ ಸ್ಕೀಮ್ನ ಎರಡು ಸಾವಿರದ ಹದಿಮೂರರಲ್ಲಿ ಒಟ್ಟಿಗೆ ಮಾಡಿ ಎಲ್ ಐ ಸಿ ಆಮ್ ಆದ್ಮಿ ಭೀಮಾ ಯೋಜನಾ ಅಂತ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದಾರೆ ನೆಕ್ಸ್ಟು ಈ ಸ್ಕೀಮಲ್ಲಿ ನೀವು ಕೂಡ ಜಾಯಿನ್ ಆಗಬೇಕು ಅಂದ್ಕೊಂಡ್ರೆ ನಿಮ್ಮ ಏಜು ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಅಂದರೆ ಐವತ್ತೊಂಬತ್ತು ವರ್ಷದ ಒಳಗಿರೋರೆಲ್ಲರೂ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಬೋದು ನೆಕ್ಸ್ಟ್ ಏಜ್ ಪ್ರೂಫ್ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಆಗಲಿ ಅಥವಾ ಬರ್ತ್ ಸರ್ಟಿಫಿಕೇಟ್ ಆಗಲಿ ಅಥವಾ ಸ್ಕೂಲ್ ಸರ್ಟಿಫಿಕೇಟ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೂ ಸಾಕು ನೀವು ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಬೋದು ನೆಕ್ಸ್ಟ್ ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ ತುಂಬ ಅಂದರೆ ತುಂಬ ಕಡಿಮೆ ಇದೆ ಕೇವಲ ಇನ್ನೂ ರೂಪಾಯಿ ಮಾತ್ರ ಪ್ರೀಮಿಯಂ ಕಟ್ಟಬೇಕಾಗಿರೋದು ಅಂದ್ರೆ ಪಾಲಿಸಿ ಹೋಲ್ಡರ್ ಕೇವಲ ನೂರು ರೂಪಾಯಿ ಮಾತ್ರ ಕಟ್ಟಬೇಕು ಅದು ವರ್ಷಕ್ಕೆ ಒಂದೇ ಸಲಿನೇ ನೆಕ್ಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಕಡೆಯಿಂದ ಐವತ್ತು ರೂಪಾಯಿ ಪೇ ಮಾಡ್ತಾರೆ ನೆಕ್ಸ್ಟ್ ನೋಡಲ್ ಏಜೆನ್ಸಿ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಐವತ್ತು ರೂಪಾಯಿ ಪೇ ಮಾಡ್ತಾರೆ ಇಲ್ಲಿ ನೀವು ಕೇವಲ ನೂರು ರೂಪಾಯಿ ಪೇ ಮಾಡ್ತೀರಾ ಪ್ಲಸ್ ಗೌರ್ಮೆಂಟ್ ಕಡೆಯಿಂದ ನೂರು ರೂಪಾಯಿ ಪೇ ಮಾಡ್ತಾರೆ ಟೋಟಲಿ ಇನ್ನೂರು ರೂಪಾಯಿ ಮಾತ್ರ ಪ್ರೀಮಿಯಂ ಕಟ್ಟೋದು ನೆಕ್ಸ್ಟ್ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡ್ರೆ ಏನು ಬೆನಿಫಿಟ್ಸ್ ಇದೆ ನೋಡಿ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ನ್ಯಾಚುರಲ್ ಆಗಿ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ ಕೇಂದ್ರ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಥವಾ ಆ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ನೆಕ್ಸ್ಟು ಪಾಲಿಸಿ ಹೋಲ್ಡರ್ಗೆ ಪರ್ಮನೆಂಟ್ಲಿ ಟೋಟಲಿ ಡಿಸಿಬಿಲಿಟಿ ಆದರೆ ಅಂದರೆ ಆ ಆ್ಯಕ್ಸಿಡೆಂಟಲ್ಲಿ ಏನಾದರೂ ಎರಡು ಕೈ ಎರಡು ಕಾಲು ಕಟ್ಟಾಗಿ ಅವ್ರಿಗೆ ಯಾವುದೇ ಥರದ್ದು ಕೆಲಸ ಮಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಲಿದ್ದಾಗ ಅವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಅಥವಾ ಆ ಆ್ಯಕ್ಸಿಡೆಂಟಲ್ಲಿ ಏನಾದರೂ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಆ ಥರ ಏನಾದರೂ ಕಟ್ಟಾಗಿದ್ದರೆ ಆಗ ಅವರಿಗೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ನೆಕ್ಸ್ಟು ಇದೇ ಅಲ್ಲದೆ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ ಇದೆ ಇದು ಯಾರಿಗಂದರೆ ಪಾಲಿಸಿ ಹೋಲ್ಡರ್ಗೆ ಏನಾದರೂ ಆ್ಯಕ್ಸಿಡೆಂಟಾಗಿ ಅವರು ಡಿಸಬಿಲಿಟಿ ಆಗಿದ್ರೆ ಹಾಗೂ ಮಕ್ಳು ಏನಾದ್ರು ಇದ್ರೆ ಅವರು ನೈನ್ತ್ ಟು ಟ್ವೆಲ್ತ್ ಸ್ಟಡಿ ಮಾಡ್ತಾ ಇದ್ರೆ ಆಗ ಅವರಿಗೆ ಪ್ರತಿ ತಿಂಗಳು ಹಂಡ್ರೆಡ್ ರುಪೀಸ್ ಅಂತ ಸಿಕ್ಸ್ ಮಂತ್ಸ್ ವರ್ಗೂ ಕೊಡ್ತಾ ಇರ್ತಾರೆ ಈ ಪಾಲಿಸಿ ಬೆನಿಫಿಟ್ಸ್ ಬಗ್ಗೆ ಗೊತ್ತಾಯ್ತಲ್ವ ನೆಕ್ಸ್ಟ್ ಈ ಪಾಲಿಸಿನ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ರಿಜಿಸ್ಟರ್ ನೋಡಲ್ ಏಜೆನ್ಸಿ ಅವ್ರ ಹತ್ರ ಆಗಲಿ ಅಥವಾ ಎಲ್ ಐ ಸಿ ಆಫೀಸ್ ಗೆ ಹೋಗಿ ಆದ್ರೂನು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಬಹುದು ಓಕೆ ಸ್ಪೆಷಲ್ ಈ ಪಾಲಿಸಿನ ಜಾರಿಗೆ ತಂದಿರದೆ ಕೇಂದ್ರ ಸರ್ಕಾರವು ತುಂಬಾ ಬಡವರು ಇರ್ತಾರಲ್ಲ ಅವ್ರಿಗೆ ಉಪಯೋಗ ಆಗಲಿ ಎನ್ನುವ ಉದ್ದೇಶದಿಂದ ಈ ಸ್ಕೀಮ್ನ ಜಾರಿಗೆ ತಂದಿದ್ದಾರೆ ಓಕೆ ಫ್ರೆಂಡ್ಸ್ ಎಲ್ ಐ ಸಿ ಆಮ್ ಆದ್ಮಿ ಭೀಮಾ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್